ಕೇಂದ್ರ ಸರ್ಕಾರ ಅಥವಾ ಈ ದೇಶದ ಪ್ರಧಾನಮಂತ್ರಿ ಅಂದರೆ ಬರೀ ಮಂದಿರದ ಹೆಸರಿನಲ್ಲಿ, ಮಸೀದಿಗಳ ಹೆಸರಿನಲ್ಲಿ ಜನರನ್ನು ಹೊಡೆದಾಡುವುದು, ಜನರಿಗೆ ಹೊಡೆದಾಟಕ್ಕೆ ಹಚ್ಚುವಂಥದ್ದು, ಸಾವನ್ನು ಬೆಳೆಯುವಂಥದ್ದು, ಸಾವಿನ ಬೆಳೆಯಲ್ಲಿ ತಾವು ಹಣಕಾಸಿನ ಬೆಳೆಯನ್ನು ಅಥವಾ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ತಮ್ಮ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ಳೋದೇನಿದೆಯಲ್ಲ, ಇದು ಸಾವಿನ ಬೆಳೆಯನ್ನು ಬೆಳೆಯುವಂತಹ ಸರ್ಕಾರ. ಶ್ರೀಮಂತರಿಗೆ ಅನುಕೂಲವಾದ ರೀತಿಯಲ್ಲಿ ನೀತಿಗಳನ್ನು ಮಾಡಿ ಈ ದೇಶದ ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಅಥವಾ ಆದಾಯ ತರುವಂಥ ಸಂಸ್ಥೆಗಳನ್ನು ಶ್ರೀಮಂತರ ಕೈಗೆ ಒಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ರೈಲು ಇಲಾಖೆ ಶ್ರೀಮಂತರ ಪಾಲಾಗಿದೆ, ವಿಮಾನ ಶ್ರೀಮಂತರ ಪಾಲಾಗಿದೆ, ದೊಡ್ಡ ದೊಡ್ಡ ಕಂಪನಿಗಳು ಶ್ರೀಮಂತರ ಪಾಲಾಗಿದ್ದಾವೆ, ದೇಶಕ್ಕೆ ಆದಾಯ ತರುವಂತಹ ಎಲ್ಲ ಸಂಸ್ಥೆಗಳು ಕೂಡ ಅದು ಶ್ರೀಮಂತರ ಪಾಲಾಗಿ ಭಾರತ ದೇಶದ ಚರಿತ್ರೆಯಲ್ಲೇ ಅತ್ಯಂತ ಪರ್ವಕಾಲ ಇದು ಅಂಥೇಳಿ ನಾವು ಭಾವಿಸಬೇಕು. ಕಳೆದ ಎರಡು ಅವಧಿಗಳ ಈ NDA ಸರ್ಕಾರ ಏನಿದೆಯಲ್ಲ, ಇದು ಭಾರತದಲ್ಲಿ ಫ್ಯಾಸಿಸಮ್ ಅಂತ ನಾವು ಕರಿತೀವಿ, ಅಂದರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸರ್ವಾಧಿಕಾರವನ್ನು ಅಸ್ತಿತ್ವಕ್ಕೆ ತಂದಿರತಕ್ಕಂಥ ಅವಧಿ. ಎರಡು ಅವಧಿ ಈಗಾಗಲೇ ತೀರಿ ಹೋಗಿದ್ದಾವೆ, ಮೂರನೇ ಅವಧಿ ಏನಾದರೂ ಈ ಸರ್ಕಾರ ಬಂದರೆ ಅದು ಮೂರನೇ ಅವಧಿಗೆ ಕಾಯಿಲೆಗಳು ಮಾರಣಾಂತಿಕ ಸ್ಥಿತಿಯನ್ನು ಹೇಗೆ ತಲುಪ್ತವೋ ಹಾಗೆ ಈ ದೇಶ ಮಾರಣಾಂತಿಕ ಸ್ಥಿತಿಗೆ, ದೇಶದ ಪ್ರಜಾತಂತ್ರ ಅನ್ನುವಂಥದ್ದು ಮರಣಾವಸ್ಥೆಗೆ ಹೋಗ್ಬೋದು ಎನ್ನುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈ ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ, ಇವರು ಸಂವಿಧಾನದ ಮುಖಾಂತರನೇ ಅಥವಾ ಚುನಾವಣೆಗಳ ಮುಖಾಂತರನೇ ಅಸ್ತಿತ್ವಕ್ಕೆ ಬರೋದ್ರ ಮುಖಾಂತರ ಪ್ರಜಾಪ್ರಭುತ್ವದ ಎಲ್ಲ ಸಂಸ್ಥೆಗಳನ್ನು ನಾಶ ಮಾಡಿ, ಸಾಂವಿಧಾನಿಕ ಮೌಲ್ಯಗಳನ್ನು ನಾಶ ಮಾಡಿ ಇದನ್ನು ಸರ್ವಾಧಿಕಾರಿ ಸ್ಥಿತಿಯ ಕಡೆಗೆ ಒಯ್ಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜನತಂತ್ರವಾದಿಗಳು ಎಲ್ಲರೂ ಕೂಡ ಇದನ್ನು ಪ್ರಯತ್ನಪಟ್ಟು ಇದರ ಅವಧಿಯನ್ನು ಕೊನೆಗಾಣಿಸಬೇಕು ಎನ್ನುವಂಥದ್ದು ಭಾಳ ಸ್ಪಷ್ಟವಾದ ಒಂದು ಅಭಿಪ್ರಾಯ. ವಿಶೇಷವಾಗಿ ಈ ಬಾರಿ ಚುನಾವಣೆಗಳಲ್ಲಿ ಮತದಾನ ಮಾಡುವಂಥವರಿಗೆ ಮತ ಅನ್ನುವಂಥದ್ದು ದಾನ ಅಲ್ಲ, ಅದು ಯಾವತ್ತೂ ಜವಾಬ್ದಾರಿ. ಅದು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಮತವನ್ನು ಹೆಚ್ಚು ಜವಾಬ್ದಾರಿಯಿಂದ ಚಲಾಯಿಸಬೇಕಾಗಿದೆ. ಬಹಳ ಸ್ಪಷ್ಟವಾಗಿ ನಮ್ಮೆದುರಿಗೆ ಇದೆ ಏನಂತಂದರೆ, ಕೇಂದ್ರದ ಸರ್ಕಾರ ಬಹಳ ಖಚಿತವಾಗಿ ಅದು ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರು, ವಾಣಿಜ್ಯೋದ್ಯಮಿಗಳೇನಿದಾರಲ್ಲ, ಅವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಜನರಿಂದ ತೆರಿಗೆಯನ್ನು ಸಂಗ್ರಹಿಸಿ ದೇಶದ ಆ ಸಂಪತ್ತನ್ನು ಹೆಚ್ಚಿಸಿಕೊಂಡು, ಅಂದರೆ ತೆರಿಗೆ ಮುಖಾಂತರ ಸಂಗ್ರಹವಾದ ಸಂಪತ್ತನ್ನು ತೆಗೆದುಕೊಂಡು ಶ್ರೀಮಂತರಿಗೆ ಅನುಕೂಲವಾದ ರೀತಿಯಲ್ಲಿ ನೀತಿಗಳನ್ನು ಮಾಡಿ ಈ ದೇಶದ ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಅಥವಾ ಆದಾಯ ತರುವಂಥ ಸಂಸ್ಥೆಗಳನ್ನು ಶ್ರೀಮಂತರ ಕೈಗೆ ಒಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ರೈಲು ಇಲಾಖೆ ಶ್ರೀಮಂತರ ಪಾಲಾಗಿದೆ, ವಿಮಾನ ಶ್ರೀಮಂತರ ಪಾಲಾಗಿದೆ, ದೊಡ್ಡ ದೊಡ್ಡ ಕಂಪನಿಗಳು ಶ್ರೀಮಂತರ ಪಾಲಾಗಿದ್ದಾವೆ, ದೇಶಕ್ಕೆ ಆದಾಯ ತರುವಂತಹ ಎಲ್ಲ ಸಂಸ್ಥೆಗಳು ಕೂಡ ಅದು ಶ್ರೀಮಂತರ ಪಾಲಾಗಿ ಹೋಗಿದ್ದಾವೆ. ಹಾಗಾಗಿ ಜನರ ತೆರಿಗೆ ಜನರಿಗೆ ತಲುಪಬೇಕು ಅಂತನ್ನೋದಾದರೆ, ನಾವು ಜನರ ಪರವಾಗಿರ್ತಕ್ಕಂಥ ಒಂದು ನೀತಿಗಳನ್ನು ಮಾಡ್ತಿರುವಂಥವ್ರಿಗೆ ನಾವು ಸದ್ಯದ ಮಟ್ಟಿಗೆ ನಾವು ಮತವನ್ನು ಚಲಾಯಿಸೋದು ಅನಿವಾರ್ಯವೇ ಆಗಿದೆ. ಇವತ್ತು ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದರೆ, ಕನಿಷ್ಠ ಪಕ್ಷ ಈ ಜನರಿಗೆ, ಒಬ್ಬ ಬಡ ಹೆಣ್ಣು ಮಗಳಿಗೆ ತಿಂಗಳಿಗೆ 2,000 ರೂಪಾಯಿ ಸಿಕ್ಕರೆ, ಆ 2,000 ರೂಪಾಯಿನಲ್ಲಿ ಕನಿಷ್ಠ ಪಕ್ಷ ಆ ಬಡ ತಾಯಿ ತನ್ನ ಮಕ್ಕಳ ಶಿಕ್ಷಣಕ್ಕೆ ಅಥವಾ ತನಗೆ ಅನಾರೋಗ್ಯ ಆದಾಗ ಆಸ್ಪತ್ರೆ ಖರ್ಚಿಗೆ, ತನ್ನ ಕುಟುಂಬದ ಖರ್ಚಿಗೆ ಬಳಸ್ಕೊಳ್ತಾಳೆ. ಹಾಗಾಗಿ ತೆರಿಗೆ ಹಣದಲ್ಲಿ 2,000 ರೂಪಾಯಿಯನ್ನು ತಾಯಿಗೆ ಕೊಟ್ಟರೆ ಖಂಡಿತವಾಗಿ ಅದನ್ನು ವೇಸ್ಟ್ ಅಂತ ಅನ್ನೋಕ್ಕಾಗೋದಿಲ್ಲ. ಹೆಣ್ಣು ಮಕ್ಕಳು ಇವತ್ತು ಉಚಿತ ಸಾರಿಗೆ ಎನ್ನುವಂತಹ ಒಂದು ಸೌಲಭ್ಯವನ್ನು ಪಡೆದುಕೊಂಡು ಇವತ್ತು ಬಸ್ಗಳಲ್ಲಿ ತಿರುಗಾಡೋದ್ರ ಮುಖಾಂತರವಾಗಿ ಗಂಡು ಮಕ್ಕಳ ಸರಿಸಮವಾಗಿ ನಾನು ಓಡಾಡಬಲ್ಲೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ನಾನು ಇರಬಲ್ಲೆ, ಓಡಾಡಬಲ್ಲೆ ಅನ್ನುವಂಥ ಒಂದು ಆತ್ಮಾಭಿಮಾನ, ಸ್ವಾಭಿಮಾನ ಏನು ಬಂದಿದೆಯಲ್ಲ, ಅದು ಕೂಡ ಹೆಣ್ಣು ಮಕ್ಕಳನ್ನು ಒಂದು ಶಕ್ತಿ ಕೊಡೋದಕ್ಕೆ, ಒಂದು ಸ್ಥೈರ್ಯವನ್ನು ಕೊಡೋದಕ್ಕೆ ಭಾಳ ಮುಖ್ಯವಾಗಿ ಆಗೋಗಿದೆ. ಇವತ್ತು ನಿರುದ್ಯೋಗಿಗಳಿಗೆ ಒಂದು ಆಶ್ರಯವನ್ನು ಕೊಡುವಂತಹ ಯೋಜನೆಯನ್ನು ಕರ್ನಾಟಕದ ಸರ್ಕಾರ ಏನು ಮಾಡಿದೆ, ಖಂಡಿತವಾಗಿ ಕೂಡ ಆ ತಕ್ಕ ಮಟ್ಟಿಗೆ ನಿರುದ್ಯೋಗಿಗಳಿಗೆ ಒಂದು ಆಶ್ರಯ ಆಗುವಂತಹ ಕೆಲಸ ಮಾಡ್ತಾ ಇದೆ. ಈ ರೀತಿಯೊಳಗೆ ಖಂಡಿತವಾಗಿ ಕೂಡ 5 ಗ್ಯಾರಂಟಿಗಳನ್ನುವಂಥದ್ದು ಶಾಶ್ವತವಾದ ಪರಿಹಾರ ಅಲ್ಲ. ಈ ಬಗೆಯ ಗ್ಯಾರಂಟಿಗಳ ಮುಖಾಂತರವಾಗಿ ಬಡತನವನ್ನು ಸಂಪೂರ್ಣವಾಗಿ ನಿವಾರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ಮಟ್ಟಿಗೆ, ಸದ್ಯದ ಮಟ್ಟಿಗೆ ಇಂತಹ ಯೋಜನೆಗಳು ಅನಿವಾರ್ಯವಾಗಿ ಜನರ ಒಂದು ಕಷ್ಟ ಸುಖವನ್ನು ತಕ್ಕ ಮಟ್ಟಿಗಾದರೂ ಕಡಿಮೆ ಮಾಡೋದಕ್ಕೆ ಅವು ಉಪಯೋಗಕ್ಕಾಗ್ತವೆ ಅನ್ನೋಂಥ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ಸನ್ನು ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರುವಂಥದ್ದು ಅನಿವಾರ್ಯವಾಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಏನಾದರೂ ಇಂಥದ್ದೇ ಜನವಿರೋಧಿ ನೀತಿಗಳನ್ನು ಮಾಡಿದರೆ ಕಾಂಗ್ರೆಸ್ಸಿನ ವಿರುದ್ಧವಾಗಿಯೂ ಕೂಡ ಮತ ಚಲಾವಣೆ ಮಾಡಬೇಕಾಗ್ತದೆ, ಅದು ಮುಂದಿನ ಮಾತು. ಆದರೆ ಸದ್ಯದ ಮಟ್ಟಿಗೆ ಈ ಹೊತ್ತಿನ ಕೇಂದ್ರ ಸರ್ಕಾರ ಅತ್ಯಂತ ಜನವಿರೋಧಿ, ಅದು ಶ್ರೀಮಂತರ ಪರ. ಇದು ಮಾತು ಎತ್ತಿದರೆ ಜಾತಿ, ಮಾತು ಎತ್ತಿದರೆ ಧರ್ಮ, ಮಾತೆತ್ತಿದರೆ ಬರೀ ಗುಡಿ ಗುಂಡಾರ ಮಂದಿರ ಮಸೀದಿ,
ಬರೀ ಕೇಂದ್ರ ಸರ್ಕಾರ ಅಥವಾ ಈ ದೇಶದ ಪ್ರಧಾನಮಂತ್ರಿ ಅಂದರೆ ಬರೀ ಮಂದಿರದ ಹೆಸರಿನಲ್ಲಿ ಮಸೀದಿಗಳ ಹೆಸರಿನಲ್ಲಿ ಜನರನ್ನು ಹೊಡೆದಾಡುವುದು, ಜನರಿಗೆ ಹೊಡೆದಾಟಕ್ಕೆ ಹಚ್ಚುವಂಥದ್ದು, ಸಾವನ್ನು ಬೆಳೆಯುವಂಥದ್ದು, ಸಾವಿನ ಬೆಳೆಯಲ್ಲಿ ತಾವು ಹಣಕಾಸಿನ ಬೆಳೆಯನ್ನು ಅಥವಾ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ತಮ್ಮ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ಳೋದೇನಿದೆಯಲ್ಲ, ಇದು ಸಾವಿನ ಬೆಳೆಯನ್ನು ಬೆಳೆಯುವಂತಹ ಸರ್ಕಾರ, ಇದು ಸಾವಿನ ಮುಖಾಂತರ ತನ್ನ ಶ್ರೀಮಂತಿಕೆಯನ್ನು ತೋರಿಸ್ಕೊಂತ ಸರ್ಕಾರ. ಈ ಬಗೆಯ ಸರ್ವಾಧಿಕಾರ, ಈ ಬಗೆಯ ಪ್ರಭುತ್ವ ಕೊನೆ ಆಗಲೇಬೇಕು. ಈ ದೇಶದಲ್ಲಿ ಜನತಂತ್ರ ಉಳಿಲೇಬೇಕಂತಂದರೆ ಈಗಿರುವಂತಹ ವ್ಯವಸ್ಥೆ ಇದು ಕೊನೆ ಆಗಬೇಕು. ಪರಿಸ್ಥಿತಿ ಬದಲಾಗಬೇಕು, ಸರ್ಕಾರ ಬದಲಾಗಬೇಕು. ಈ ಸರ್ಕಾರವನ್ನು ಬದಲಿಸುವ ನಿಟ್ಟಿನಲ್ಲಿ ನಮ್ಮ ಜನ ಮತವನ್ನು ಚಲಾಯಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.